ನೀವು ಕಂಪ್ಲೇಂಟ್ ಕೊಟ್ಟಿದ್ದರಲ್ಲ ಸೆಕ್ಯೂರಿಟಿ ಬೇಕು ಅಂತ ಕೇಳ್ಕೊಂಡಿದ್ದರಲ್ಲ ಅದರ ಆಧಾರದ ಮೇಲೆ ಸಾಹೇಬರು ನನ್ನನ್ನು ನಿಮ್ಮ ಸೆಕ್ಯೂರಿಟಿಗೆ ಅಂತ ನೇಮಿಸಿದ್ದಾರೆ ಇನ್ಮೇಲೆ ನಾನು ನಿಮ್ಮ ಹೋರಾಟಕ್ಕೆ ಕಾಯಂ ಸಾಹೇಬ್ರೆ ನನ್ನ ಡೆಪ್ಯೂಟಿ ಮಾಡಿದ್ದಾರೆ ನನಗೆ ಹೇಳಿದ್ರೆ ನೀವೆಲ್ಲೂ ಹೋಗುವಾಗಿಲ್ಲ ಯಾಕಂದ್ರೆ ನಿಮ್ಮ ಸೆಕ್ಯೂರಿಟಿ ರೆಸ್ಪಾನ್ಸಿಬಿಲಿಟಿ ನಮ್ಮದು ಆಗಲೇ ಮೂರು ಸಲ ಹೇಳಿದ್ದೀರಲ್ರಿ ಇಲ್ಲ ಒಂದು ವಿಷಯ ಹೇಳಿಲ್ಲ ನಿಮ್ಮ ಫೋನ್ ಟ್ಯಾಪ್ ಮಾಡಿ ಅಂತಲೂ ರೆಕಮೆಂಡೇಷನ್ ಆಗಿದೆ ಯಾರಾದರೂ ಏನಾದರೂ ಅನುಮಾನಾಸ್ಪದವಾಗಿ ಮಾತಾಡಿದ್ರೆ ಅನುಮಾನಾಸ್ಪದವಾಗಿ ಓಡಾಡೋದು ಕಂಡ್ರೆ ಅದನ್ನು ಮಾನಿಟರ್ ಮಾಡ್ತೀವಿ ನನ್ನ ಫೋನಲ್ಲಿ ಯಾಕೆ ಟ್ಯಾಪ್ ಮಾಡಬೇಕು ಯಾಕೆ ಅಂತ ನನ್ನನ್ನು ಕೇಳುವಾಗಿಲ್ಲ ಆ ಅಥಾರಿಟಿ ನನಗಿಲ್ಲ ಏನು ಅಂತ ಕೇಳಿ ಹೇಳ್ತೀನಿ ಇದೇನ ನಿಮ್ಮನೆ ಮನೆ ಒಳಗಡೆ ಯಾರಮ್ಮ ನಿಮ್ಮನ್ನು ನುಗ್ಗು ಹೊಡಿಯೋದು ನೀವು ನೀವೇ ಹೊಡೆದಾಡ್ಕೊಬೇಕು ಅಷ್ಟೇ ಏನೇ ಇದು ಎಲ್ಲಿ ಹೋಗಿದ್ದೆ ಹಬ್ಬದ ದಿನ ನೆಟ್ಟಿಗಿರಕ್ಕಾಗಲ್ವಾ ಪೊಲೀಸವ್ರು ಯಾಕೆ ಬಂದಿದ್ದಾರೆ ಮನೇಲೆಲ್ಲ ಇದನ್ನು ಬ್ರೀಫಿಂಗ್ ಯೂಸ್ ಮಾಡಬೇಡಿ ನಿಮ್ಗೆ ಥ್ರೆಟ್ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದಕ್ಕೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ನಿನಗೆ ಯಾಕೆ ಸೆಕ್ಯೂರಿಟಿ ನೀನೇ ಎಲ್ರಿಗಿಂತ ಡೇಂಜರಸ್ ಅಲ್ವಾ ಹಾ ಹಾ ಅದು ಯಾವ ಪುಣ್ಯಾತ್ಮ ನಿನ್ನ ಮಾತು ಕೇಳ್ಕೊಂಡು ಕಂಪ್ಲೇಂಟ್ ತಗೊಂಡಿರೋದು ಸಾರಿ ಸಾರಿ ನೀನು ಯಾವಾಗಲೂ ಇಂಥದ್ದೇ ಮಾಡ್ತಿರ್ತೀಯಲ್ಲ ಇದು ಆ ಥರನೇ ಏನೋ ಅನ್ಕೊಂಡೆ ನಿಜ ಹೇಳು ಸುಮ್ಮನೆ ಕಣ್ಣೀರು ಹಾಕ್ಬೇಡ ಸುಮ್ಮನೆ ನಾರ್ಮಲ್ ಡ್ರಾಮಾನ ಅಥವಾ ಸೀರಿಯಸ್ಸಾ ನಿಜವಾಗ್ಲೂ ಏನಾಗಿದೆ ಸಾನಿಯ ಜೊತೆ ಪೊಲೀಸರು ಬಂದಿದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಪೊಲೀಸರು ಜೊತೆಲಿ ಬಂದಿದ್ದಾರೆ ಅಂದ್ರೆ ಕರ್ಕೊಂಡು ಹೋಗೋಕೆ ಬಂದಿದ್ದಾರೋ ಬಿಟ್ಟು ಹೋಗೋಕೆ ಬಂದಿದ್ದಾರೋ ಅಂತ ಗೊತ್ತಾಗಲ್ಲ ಅಲ್ವಾ ಅಂದ್ರೆ ಅವ್ರು ಕಾಯಕ್ ಬಂದಿದ್ದಾರೋ ಅಥವಾ ಕಣ್ಣಿಡೋಕೆ ಬಂದಿದ್ದಾರೋ ಕಾಯೋದಕ್ಕೆ ಸುಮಾರು ಅರ್ಥ ಇದೆ ಅದರಲ್ಲಿ ಕಣ್ಣಿಡೋದು ಒಂದು ಹಾಗೆ ಕಣ್ಣಿಡೋದಕ್ಕೂ ಸುಮಾರು ಅರ್ಥ ಇದೆ ಅದರಲ್ಲಿ ಕಾಯೋದು ಒಂದು ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಅರ್ಥ ಆಗ್ಲಿಲ್ಲ ಏನ್ ಗೊತ್ತಾ ನಿಮ್ಗೊಂದು ಕತೆ ಹೇಳ್ತೀವಿ ನೀವು ಹೇಗೆ ತಿಳ್ಕೊತಿರೋ ತಿಳ್ಕೊಳ್ಳಿ ಒಂದು ರಾಜ್ಯ ಇತ್ತಂತೆ ರಾಜ್ಯದ ತುಂಬಾ ಬಂಗಾರ ಅಂದ್ರೆ ಬಂಗಾರ ತುಂಬಿಕೊಂಡಿತ್ತಂತೆ ಎಲ್ಲಿ ಹೋದ್ರು ಸಂಪತ್ತು ಇದ್ದಕ್ಕಿದ್ದಾಗೆ ರಾಜ್ಯದಲ್ಲಿ ಕಳ್ಳತನ ಶುರುವಾಯ್ತು ರಾಜನಿಗೆ ದೊಡ್ಡ ತಲೆನೋವಾಯ್ತು ಎಲ್ಲಿ ಅಂತ ಸೆಕ್ಯೂರಿಟಿ ಕೊಡೋದು ಆ ರಾಜನ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ ಏನ್ ಮಾಡ್ಬೇಕಾಗಿತ್ತು ನಂಗೆ ಯಾವತ್ತೂ ಇಂಥ ಪರಿಸ್ಥಿತಿ ಬಂದಿಲ್ಲ ನಿಮಗ್ ಬರಲ್ಲ ರಾಜರಿಗೆ ಒಂದೊಂದು ಸರ್ತಿ ಇಂಥ ಪರಿಸ್ಥಿತಿ ಬರುತ್ತೆ ಆ ರಾಜ ಸ್ವಲ್ಪ ತಲೆ ಖರ್ಚು ಮಾಡ್ದ ಎಲ್ಲ ಕಡೆ ಸೆಕ್ಯೂರಿಟಿ ಕೊಡೋ ಬದಲು ಕಳ್ಳರು ಎಲ್ಲಿದ್ದಾರೆ ಅಂತ ನೋಡಿ ಅಲ್ಲೆಲ್ಲ ಸೆಕ್ಯೂರಿಟಿ ಕೊಟ್ಟ ಕಳ್ಳರು ಹೋದಲ್ಲೆಲ್ಲ ಪೊಲೀಸರು ಜೊತೆಲೆ ಹೋಗ್ತಿದ್ರಂತೆ ರಾಜ್ಯದಲ್ಲಿ ಕಳ್ಳತನ ಆಗೋದೇ ನಿಂತು ಹೋಯ್ತು ಹೇಗಿದೆ ಕತೆ ಅಲ್ಲ ಕಳ್ಳರ ಜೊತೆ ಪೊಲೀಸರು ಓಡಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಏನರ್ಥ ಕಳ್ಳರು ಯಾರು ಅಂತ ಗೊತ್ತಿದೆ ಅಂತ ಆಯ್ತಲ್ವಾ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋ ಬದಲು ಸೀದಾ ಜೈಲ್ಗೆ ಹಾಕ್ಬೋದಿತ್ತಲ್ವಾ ಅವನೆಂತ ರಾಜ ಅದು ಹಾಗೆ ಕಳ್ಳರು ಅಂತ ಗೊತ್ತಿದ್ದು ಒಂದೊಂದು ಸಾರಿ ಅವ್ರಿಗೆ ರಾಜಮರ್ಯಾದೆ ಕೊಡಬೇಕಾಗತ್ತೆ ಬಿಸಿ ತುಪ್ಪದಂತ ಕಳ್ಳರು ನುಂಗೋಕ್ಕೂ ಆಗಲ್ಲ ಉಗುಳೋಕ್ಕೂ ಆಗಲ್ಲ ಬೆಳಿಗ್ಗೆ ಹೋದವಳು ಬರುವಾಗ ಪೊಲೀಸರ ಜೊತೆ ಬರ್ತಾಳೆ ಅಂತಂದ್ರೆ ಹಾಗೆಲ್ಲ ಕೇಳಿದ ತಕ್ಷಣ ಪೊಲೀಸ್ ಪ್ರೊಟೆಕ್ಷನ್ ಸಿಕ್ಬಿಡುತ್ತಾ ಸಿಗ್ಬೇಕು ಅಂದ್ರೆ ಸಿಗುತ್ತೆ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ವಾ ಅಂತ ತುಂಬಾ ಬುದ್ಧಿವಂತಿಕೆ ಪ್ರಶ್ನೆ ಕೇಳಬಾರ್ದು ಎಲ್ಲ ಕಡೆ ತೂತಿರುತ್ತೆ ದೇವ್ರಿಗೆ ಹಾಕಿ ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ
ಗಂಗಾತ್ರಿ ಮಾಡೋಣ ಮಾಡಿ. ಜೀವ ಬೆದರಿಕೆ ಅಂತ ಗೊತ್ತಾಯ್ತು, ಅದು ಎಕ್ಸಾಕ್ಟ್ಲಿ ಏನು ಅಂತ. ಅಲ್ಲ, ಇದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಥವಾ ನಿಜವಾಗ್ಲು ನಡೀತಿದ್ಯಾ? ಆಗ ನೀನ್ ಕತ್ತಿ ಇಟ್ಕೊಳಕ್ ಬಂದ್ರ ಅಥವಾ ಚಾಕು ತೋರ್ಸಿದ್ರ ಇಲ್ಲ ಕಣ್ಣೆ ಹನಿಗಿದ್ರ ವಿಷಯ ಏನು ಅಂತ ಆದ್ರೂ ಹೇಳು. ಸ್ಟೇಷನ್ ಇಷ್ಟೊತ್ತು ಎನ್ಕ್ವೈರಿ ಆಯ್ತು, ಇವಾಗ ನೀವೇನು? ಓಹೋ, ಏನ್ ವೀರಾದಿ ವೀರ, ಶೂರರಲ್ಲಿ ಶೂರ, ದೊಡ್ಡ ರಣಧೀರ. ನಂಗೆ ಗೊತ್ತಿಲ್ಲ ಇನ್ ಬಂಡವಾಳ. ಏನ್ ಗೊತ್ತಾ, ಒಂದ್ಸಾರಿ ನೀನು ಚಿಕ್ಕನಿದ್ದಾಗ ಬೇಡ ಮಾಮ, ಹೆಂಡತಿ ಮುಂದೆ ಮರ್ಯಾದೆ ತೆಗಿಬೇಡ ಪ್ಲೀಸ್. ಏನಪ್ಪ ಹೆಂಡತಿ ಮುಂದೆ ಮರ್ಯಾದೆ ನಿಂದು? ಏನಮ್ಮ ಇವನ್ ಮರ್ಯಾದೆ ಇನ್ನು ನಂಗೆ ಗೊತ್ತಾಗಿಲ್ವಾ? ಇಲ್ಲಿ ಕೇಳು ಭೂಮಿ, ಇದು ಚೆನ್ನಾಗಿದೆ. ಹಸುರ್ಪೇಟೆಗೆ ಹೋಗಿದ್ವಿ ಒಂದ್ಸಾರಿ, ಆದಿನೂ ಹಠ ಮಾಡ್ಕೊಂಡು ನಮ್ ಜೊತೆಗೆ ಬಂದಿದ್ದ. ಇವನಿಗೆ ಪೌರಾಣಿಕ ಕತೆ ಎಲ್ಲ ಹೇಳ್ತಿದ್ದೆ, ಈಗೆಲ್ಲ ಮರ್ತೋಗಿದ್ದಾನೆ ಇವನು. ಓ, ನಾನೇನ್ ಮರ್ತಿಲ್ಲ ಮಾಮ. ಆಯ್ತಾಯ್ತು, ನೀನೊಂದು ದೊಡ್ಡ ಮೆಮರಿ ಬ್ಯಾಂಕು, ಕತೆ ಕೇಳು. ಹಸಿರುಪೇಟೆಲಿ ಎಲ್ಲೋ ಹೋಗ್ತಿರುವಾಗ ಕೆರೆ ಹಾವು ಕಂಡಿದೆ, ಅದೇ ಇಲಿ ಪಿಲಿ ತಿದ್ಕೊಂಡಿರುತ್ತಲ್ಲ ಅದು. ಅಯ್ಯೋ, ಇದು ನಾಗರ ಹಾವು ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ. ಆದಿಗೂ ಇವನು ಕೈ ಮುಗಿಸ್ಕೊಂಡು ನಿಂತಿದ್ದಾನೆ. ಇವತ್ತಿಗೂ ಇವನಿಗೆ ನಾಗರ ಹಾವ ಯಾವ್ದು, ಕೆರೆ ಹಾವ ಯಾವ್ದು ಅಂತಾನೆ ಗೊತ್ತಿಲ್ಲ. ಏನಾಗಿದೆ ನಿನ್ಗೆ? ವಿಶ್ವಾಸ ಹಾಕಿಸ್ಬೇಡ, ನಿಜವಾಗ್ಲೂ ಆಗಲ್ಲ. ಅಯ್ಯಪ್ಪ, ನಕ್ಕು ನಕ್ಕು ಸುಸ್ತಾಯ್ತು. ಪುರೋಹಿತರು ಬಂದ್ಮೇಲೆ ಹೇಳ್ರಪ್ಪ, ಗಣೇಶನ ಪೂಜೆ ಶುರು ಮಾಡಿಬಿಡೋಣ. ರತ್ನಮ್ಮ ತುಂಬಾ ಖುಷಿಯಾಗಿದ್ದಾರೆ, ನಾನೇ ಸುಮ್ಮನೆ ತಲೆಯಲ್ಲಿ ಏನೇನೋ ತುಂಬಿಕೊಂಡಿದ್ದೆ. ಇವತ್ತಿನ ರತ್ನಮ್ಮ ನೋಡಿದ್ರೆ ನಮ್ ಕಣ್ಣೇ ತಾಗೋ ಹಾಗಿದೆ, ಅವ್ರಿಗೆ ದೃಷ್ಟಿ ಒಟ್ಟಿಡ್ಲೇಬೇಕು. ಹೋಗಿಟ್ ಬರ್ತೇನೆ. ಅಮ್ಮ ಕೂತ್ಕೋ, ಬ್ಯಾಗ್ನ ಕೊಡ್ಬೇಕಲ್ಲ.
ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಏನ್ ನಡೀತಾ ಇದೆಯೇ ನಿಮ್ಮಿಬ್ಬರ ಮಧ್ಯೆ? ನೀನೇನಾದ್ರೂ ಕುತ್ತಿಗೆ ಬರೋಂಥದ್ದೇನಾದ್ರೂ ಮಾಡಿದ್ಯಾ? ಏನೇನೋ ಕತೆ ಹೇಳ್ತಿದ್ರು. ದೊಡ್ಡತಿನ ಹತ್ರ ಮಾತಾಡಿದ್ರು ಏನಂದ್ರು? ನನ್ ಬಾಯಿ ಬಿಡ್ಸಕ್ ನೋಡ್ಬೇಡ ನೀನು. ನಿನ್ಗೇನ್ ಗೊತ್ತಿದ್ಯೋ ಅದನ್ನ ಹೇಳು ಮೊದ್ಲು. ಟೆನ್ಷನ್, ನಾನು ಸಾಯ್ತಿದ್ದೀನಿ ಮಮ್ಮ, ನೀನು ಸತಾಯಿಸ್ಬೇಡ. ಎನ್ಕ್ವೈರಿ ಅದು ಇದು ಅಂತ ನನ್ನ ಹಳ್ಳಕ್ ದುಡಿ ಮಜಾ ನೋಡ್ತಿದಾರಲ್ವಾ? ಅಯ್ಯೋ, ಎನ್ಕ್ವೈರಿನಾ? ಅಂಥದ್ದೇನು ಹೇಳಿಲ್ವಲ್ಲ ನನ್ನ ಹತ್ರ. ನೀನೇನಮ್ಮ ಟೈಟ್ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡೋ ಹಾಗಾದೆ? ನೋಡು ನೋಡು, ನನ್ನ ಮಮ್ಮ ನೀನು. ನೀನು ಹೀಗೆಲ್ಲ ಸರ್ಕಾಸ್ಟಿಕ್ ಆಗಿ ಮಾತಾಡಬಾರ್ದು. ಅದು ಸೆಕ್ಯೂರಿಟಿ ಅಲ್ಲ ಅಂತ ನಿನಗೂ ಗೊತ್ತು. ನನಗೇನಮ್ಮ ಗೊತ್ತು ಅದೇನು ಅಂತ? ನೀನೇನಾದರೂ ಹೇಳಿದ್ಯಾ ನನಗೆ? ತೊಂದ್ರೆಲಿ ಸಿಕ್ಕಾಕೊಂಡಾಗ ಮಾತ್ರ ನೀನು ನನ್ನ ಹತ್ರ ಬರ್ತೀಯ, ಬೇರೆ ಟೈಮಲ್ಲಿ ನೀನೇನು ನಂಗೆ ಹೇಳಲ್ಲ. ಹಾಗೆ ನೋಡಿದ್ರೆ ನಿಮ್ಮ ದೊಡ್ಡತ್ತೆನೆ ನಿನಗಿಂತ ಜಾಸ್ತಿ ವಿಚಾರ ಹೇಳಿದ್ದಾರೆ. ಅದೇ ಏನ್ ವಿಷಯ ಹೇಳಿದ್ರು ಅಂತ ನೀನು ಹೇಳ್ತಿಲ್ಲ. ನೀನು ಹೇಳ್ತಿಲ್ವಲ್ಲ. ನನಗೆ ಹೇಳಕ್ ಟೈಮ್ ಸಿಕ್ತು ಮಮ್ಮ, ಈಗ ತಾನೇ ಹೇಳ್ತಿದ್ದೀನಲ್ಲ. ಏನಾಯ್ತು ಅಂತ ಹೇಳು ಮೊದಲು. ನನ್ನ ಗುಂಡಿ ನಾನೇ ತೋಡ್ಕೊಂಡೆ ಮಮ್ಮ. ಅದು ಬಿಡು, ನಿನ್ನ ಹತ್ರ ಆಮೇಲೆ ಅದನ್ನ ಹೇಳ್ತೀನಿ. ಆದ್ರೆ ಒಂದು ವಿಷಯ ನನಗೆ ಅರ್ಥ ಆಗ್ತಿಲ್ಲ ಮಮ್ಮ. ದೊಡ್ಡತ್ತಿ ಸ್ಟೇಷನ್ಗೆ ಎರಡು ಸಲ ಕಾಲ್ ಮಾಡಿದ್ರು. ಆ ಕಾಲ್ ಮಧ್ಯೆ ಮಿನಿಮಮ್ ಒಂದು ಒಂದೂವರೆ ಗಂಟೆ ಟೈಮ್ ಇತ್ತು ಮಮ್ಮ. ಬೇಕು ಅಂತ ದೊಡ್ಡತ್ತಿ ನನ್ನ ಸ್ಟೇಷನ್ ಕೊಳಿಲಿ ಅಂತ ಕೂರಿಸಿದ್ರ ಅಥವಾ ಮರ್ತು ಕೂರಿಸಿದ್ರ ಅಂತ ಗೊತ್ತಾಗ್ತಿಲ್ಲ. ಹೇಗಿದ್ರು ದೊಡ್ಡತ್ತೆ? ಹೇಗಿದ್ರು ಅಂತಂದ್ರೆ ಏನು ಹೇಳಿ, ನಾರ್ಮಲ್ ಆಗೇ ಇದ್ರು. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ ಅಂತ ನನ್ಗೇನು ಗೊತ್ತು? ಬೇಕು ಅಂತ ಕೂರಿಸಿದ್ರ ಅಥವಾ ಮರ್ತು ಕೂರಿಸಿದ್ರ ಅಂತ ಗೊತ್ತಾಗ್ತಿಲ್ವಲ್ಲ ಮಮ್ಮ. ಏನ್ ಡಿಫ್ರೆನ್ಸ್ ಆಗುತ್ತೆ ನಿಮ್ಗೆ? ಸ್ಟೇಷನಲ್ಲಿ ಕೂತ್ಕೊಂಡು ಬಂದ್ಮೇಲೆ ಮರ್ತು ಹೋಗಿದ್ರು ಒಂದೇ, ಬೇಕು ಅಂತ ಕೂರಿಸಿದ್ರು ಒಂದೇ. ಕೂತ್ಕೊಂಡಿದ್ ನೀನೇ ತಾನೆ? ಇಲ್ಲ ಮಮ್ಮ, ಕೂತಿದ್ ನಾನಾದ್ರೂ. ಎರಡರಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಅವ್ರು ಏನಾದ್ರೂ ನಾನು ಸ್ಟೇಷನಲ್ಲಿ ಇದ್ದೆ ಅಂತ ಮರ್ತೋಗಿದ್ದೆ ಆದ್ರೆ ಅಯ್ಯೋ, ಫೋನ್ ನಂಬರೇ ಸಿಕ್ತಿಲ್ವಲ್ಲ. ಇನ್ನೊಂದು ಫೋನಲ್ಲಿ ಏನಾದರೂ ಉಳ್ಕೊಂಡ್ಬಿಡ್ತಾ? ಫೋನ್ ನಂಬರೇ ಇಲ್ವಲ್ಲ, ಫೋನ್ ನಂಬರ್ ನೆನಪು ಆಗ್ತಿಲ್ಲ. 9 8 5 4 ಆಮೇಲೆ ಎಸ್ ಕಮೆನ್. ಹರ್ಷನ್ ನಂಬರೇ ನೆನಪಾಗ್ತಿಲ್ಲ, ಸ್ವಲ್ಪ ಹೇಳ್ತೀಯಾ? ಅದೇನದು 9 8 5 4. ಏನು ನನ್ನ ನಂಬರ್ನ ಇಂಗ್ಲೀಷಲ್ಲಿ ಹೇಳ್ತಿದ್ಯಾರ? ಯಾವಾಗಲೂ ಕನ್ನಡದಲ್ಲಿ ಹೇಳ್ತಿದ್ದೆ ನೀನು. ನನ್ನ ನಂಬರು 9 8 5 4. ಇಲ್ಲ ಇದೀನಲ್ಲ, ಯಾಕೆ ಕಾಲ್ ಮಾಡ್ತಿದ್ಯಾ? ಸೋ ಕ್ಯೂಟ್ ಅಮ್ಮಮ್ಮ, ಯಾಕೋ ಇವತ್ತು ಒಳ್ಳೆ ಮೂಡಲ್ಲಿ ಇದೆಯಾ? ಎಷ್ಟೊಂದು ತಮಾಷೆ ಮಾಡ್ತಿದ್ಯಾ? ಈ ಹರ್ಷನ್ ನೋಡು, ರಿಂಗ್ ಆಗ್ತಿದೆ, ಫೋನೇ ಎತ್ಕೋತಾ ಇಲ್ಲ. ಅಮ್ಮಮ್ಮ ಅಂದ್ರೆ ಯಾವತ್ತು ಹೀಗೆ ಅವನಿಗೆ? ಅಮ್ಮಮ್ಮ ರಿಂಗ್ ಆಗ್ತಿದೆ, ಎತ್ಕೋಬೇಕು ತಾನೆ. ಹಬ್ಬ ದಿನ ಕೂಡ ಏನಿವಂದು ಒಂದು ಆಚಾರ ಎಲ್ಲ ಶಿಸ್ತಿಲ್ಲ.
ಏನದ್ಕೆ ನಾವ್ ಅವಾಗಿಂದ ಮಾತಾಡ್ತಿದೀವಿ, ನೀವ್ ರೆಸ್ಪಾನ್ಸ್ ಮಾಡ್ತಿಲ್ಲ. ಹರ್ಷಣ್ಣ ಇಲ್ಲ ಅಂದ್ರೆ ಇಷ್ಟೊತ್ತು ಕಾಯಕ್ಕಾಗಲ್ವಾ? ಹಾಗಲ್ಲ ಸುಚಿ, ಅದು ಕೆಲ್ಸ ಐತಲ್ಲ, ಗಣೇಶನ್ ಪೂಜೆ ಮಾಡ್ಬೇಕು, ಆ ತಯಾರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದರ್ಥ ಆಯ್ತು, ಆದ್ರೆ ಗಣೇಶನ್ ಪೂಜೆಗೆ ಆ ಕಡೆ ನೋಡ್ಕೊಂಡು ಮಾಡೋದೇನಿದೆ ಅಂತ ಕೇಳ್ತಿರೋದು. ಇಂದು ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಹಾಗಾಯ್ತು ನಿಮ್ ಕತೆ, ನಾನ್ ಯಾವ್ದೋ ಕಾರಣಕ್ಕಲ್ಲಿ ನೋಡ್ತಿದ್ರು ನಿಮಗೆ ಅದೇ ಕಾರಣಕ್ಕೆ ಅನ್ಸುತ್ತೆ. ಹೌದಾ? ನೀವ್ ಯಾವ ಕಾರಣಕ್ಕೆ ನೋಡ್ತಿರೋದು? ಆ ಜಾಗದಿಂದ ಏನಾದ್ರೂ ಸಿಂಹ ಹಿಡ್ಕೊಂಡ್ ಬರತ್ತಾ, ಅಥವಾ ನಮ್ಮ ಮನೇಲಿ ಹುಲಿ ಇದೆಯಲ್ಲ ಹರ್ಷಣ, ಅವನ್ ಹಿಡ್ಕೊಂಡ್ ಬರ್ತಾನ? ಅರೆ ನೀವ್ ಯಾಕೆ ಅದನ್ನ ಕೈಲಿಟ್ಕೊಂಡು ಓಡಾಡ್ತಿದ್ದೀರಾ? ಕೊಡಿ, ಒಂದ್ ಚೀಲಕ್ಕೆ ಹಾಕೊಡ್ತೇನೆ. ತುಂಬಾ ಮುಖ್ಯವಾದ ಕೆಲಸ ಆಯ್ತಾ ನಿಮ್ಗೆ? ಏನಾಯ್ತು? ಅದು ನಾಳೆಗೆ ಇಟ್ಕೋಬಹುದಿತ್ತೇನೋ, ಬೆಳಗ್ಗೆ ನೀವೊಬ್ರು ನಮ್ ಜೊತೆ ಪೂಜೆಲಿ ಇದ್ದಿದ್ದೆ ಚೆನ್ನಾಗಿರೋದು. ಸಾರಿ, ಕೆಲಸ ಬಂದ್ಬಿಡ್ತು. ಭುವಿ, ಒಂದ್ ನಿಮಿಷ ಮಮ್ಮಿ, ನಂಗೊಂದು ವಿಷಯ ಹೇಳು ಭುವಿ. ಸಾರಿ, ಒಂದೊಂದ್ಸಲ ಏಕವಚನ, ಇನ್ನೊಂದ್ಸರಿ ಬಹುವಚನ ಹೀಗೆಲ್ಲ ಮಾತಾಡಿಸ್ತಿದ್ದೀನಿ. ಇನ್ಮೇಲೆ ಪರ್ಮನೆಂಟ್ ಆಗಿ ಏಕವಚನ ಯೂಸ್ ಮಾಡ್ಬೋದಾ? ನೀನೇನಾದ್ರೂ ಅಂದ್ಕೋತೀಯಾ? ಪರವಾಗಿಲ್ಲ, ನೀವ್ ನನ್ನ ಹೇಗ್ ಬೇಕಾದ್ರೂ ಮಾತಾಡಿಸ್ಬೋದು. ಈ ಮನೆಗೆ ನನಗಿಂತ ಮೊದಲು ನೀವು ಬಂದಿರೋದ್ರಿಂದ ನಿಮ್ಮನ್ನ ಹಿರಿಯರು ಅಂತಾನೆ ಅಂದ್ಕೊಂಡಿದ್ದೀನಿ. ಏಕವಚನ ಬಹುವಚನದಲ್ಲಿ ಏನಿದೆ? ಏಕವಚನದಲ್ಲೂ ಪ್ರೀತಿ ತೋರಿಸ್ಬೋದು, ಬಹುವಚನ ಕೊಟ್ಟು ಅಗೌರವ ತೋರಿಸ್ಬೋದು. ಅದೆಲ್ಲ ನಾವಾಡೋ ಮಾತಲ್ಲಿದೆ, ನಮ್ ರೀತಿಲಿದೆ. ನಾವಿಬ್ರು ಚೆನ್ನಾಗಿದ್ರೆ ಇದೆಲ್ಲ ಏನು ತೊಂದರೆ ಆಗಲ್ಲ. ಥ್ಯಾಂಕ್ಸ್, ಡನ್. ನಮಗ್ ವಿಷಯ ಹೇಳಬಹುದು, ದೊಡ್ಡತೆ ಯು ಎಸ್ ಇಂದ ಬಂದ್ಮೇಲೆ ಹೇಗಿದ್ದಾರೆ? ಫ್ರಾಂಕ್ ಆಗಿ ಹೇಳು. ಹುಷಾರಾಗಿದ್ದಾರೆ, ಅದೇ ಸಮಾಧಾನ. ನಿಜವಾಗ್ಲೂ ಮೆಮೊರಿ ಲಾಸ್, ನಾನೇ ಎದುರುಗಡೆ ನಿಂತು ರೆಕಾಗ್ನೈಸ್ ಮಾಡ್ತಿಲ್ಲ. ಅವ್ರ ಮಗ ನಾನು, ಹರ್ಷಣ ಮರ್ತ್ಬಿಟ್ಟಿದ್ದಾರೆ ಅಂದ್ರೆ ತುಂಬಾ ಸೀರಿಯಸ್ ಆಗಿದೆ. ಅಕ್ಕ ಎಲ್ಲೋ? ಅಮ್ಮಮ್ಮ ಬರ್ತಾರೆ ಬಿಡಿ, ನಾನು ಕರ್ಕೊಂಡು ಬರ್ತೀನಿ. ಯಾಕೆ ಅವಸರ? ಅವಸರನ? ಹಾಗಂದ್ರೆ ಏನು, ಅಕ್ಕ ಮಾತ್ರೆ ತಗೋಬೇಕು, ಹಸು ಆದ್ರೆ ಹೊಟ್ಟೆ ಚುರುಗುಟ್ಟುತ್ತೆ, ಅವ್ರು ಏನಾದ್ರು ತಿನ್ಬೇಕು, ಮಾತ್ರೆ ತಗೋಬೇಕು. ಕರಿ ಅವ್ರನ್ನ, ಕರಿ. ಇರಿ ಚಿಕ್ಕಮ್ಮ, ಚಿಕ್ಕಮ್ಮ. ಅವ್ರು ಮಲಗಿದ್ದಾರೆ ಅಂತ ಹೇಳೋದಲ್ವೇನೋ, ಅವ್ರು ತೊಂದರೆ ಕೊಡಬೇಡ, ಅವ್ರು ಇದ್ಮೇಲೆ ಮಾತ್ರೆ ತಗೊಂಡ್ಲಿ.